ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸೇರ್ಪಡೆ ಮಾಡಬೇಕು ಇಲ್ಲದೇ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಆರ್ಯ ಈಡಿಗರ ಸಂಘ ಎಚ್ಚರಿಕೆ ಕೊಟ್ಟಿದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸೇರ್ಪಡೆ ಮಾಡಬೇಕು ಇಲ್ಲದಿದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಆರ್ಯ ಈಡಿಗರ ಸಂಘವು ಎಚ್ಚರಿಕೆ ನೀಡಿದೆ ಸಂಘದ ಅಧ್ಯಕ್ಷ ಕೆವಿ ಅಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಲ್ಸಂದ್ರ ಶಿವಣ್ಣ ಉಪಾಧ್ಯಕ್ಷ ನಾಗರಾಜ್ ಲಕ್ಷ್ಮೀನಾರಾಯಣ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ಎಚ್ಚರಿಕೆ ನೀಡಿದರು ಜನವರಿ 26 ರಂದು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕೇರಳ ಸರ್ಕಾರದ ವತಿಯಿಂದ ಭಾಗವಹಿಸಲು ಬ್ರಹ್ಮನಾರಾಯಣ್ ಗುರುಗಳ ಸ್ತಬ್ಧ ಚಿತ್ರವನ್ನು ಆಯ್ಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತೆಂದು ಅಜಯ್ ಕುಮಾರ್ ಹೇಳಿದರು ನಾವು ಜಿಲ್ಲಾ ಆರ್ಯಡಿಗರ ಸಂಘದ ಪರವಾಗಿ ಹಾಗೂ ಕೇರಳ ಸಮಾಜದ ನಾರಾಯಣ ಗುರುಗಳ ಒಂದು ಸಮಾಜದ ಪರವಾಗಿ ಇವತ್ತು ಒಂದು ನಮ್ಮ ಈ ನಾರಾಯಣ ಗುರುಗಳದು ಸ್ತಬ್ಧ ಚಿತ್ರನ ಇಲ್ಲಿ ರಿಪಬ್ಲಿಕ್ ಡೇ ಪರೇಡಲ್ಲಿ ಇವರು ತಿರಸ್ಕರಿಸಿರೋದ್ರಿಂದ ನಾವೆಲ್ಲ ನಮ್ಮ ಸಂಘದ ಪರವಾಗಿ ನಾವು ಒಂದು ಡೆಪ್ಯೂಟಿ ಕಮಿಷನರ್ ತುಮಕೂರು ಅವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಒಂದು ಪ್ರೊಟೆಸ್ಟ್ ಅಂತ ಒಂದು ಮಾಡ್ತಾ ಇದ್ದೀವಿ ಅದನ್ನು ರಿಜೆಕ್ಟ್ ಮಾಡಿರೋದನ್ನು ಮತ್ತೆ ಎಲ್ಲ ಸೇರಿಕೊಂಡು ಆ ಪ್ರೆಷರ್ ಹಾಕಿ ಅಲ್ಲಿ ಮತ್ತೆ ನಮ್ಮ ನಾರಾಯಣ ಗುರುಗಳದು ಭಾವಚಿತ್ರನ ರಿಪಬ್ಲಿಕ್ ಡೇ ಪರೇಡಲ್ಲಿ ನಾವು ಮತ್ತೆ ನೀವು ಹಾಕಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಬೇಡಿಕೆ ಇದೆ ಆ ಕೋರಿಕೆನ ಥ್ರೂ ಡೆಪ್ಯೂಟಿ ಕಮಿಷನರು ಗೌರ್ಮೆಂಟ್ ಲೆವೆಲ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ತಲುಪಿಸೋದಕ್ಕೆ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮನ್ನೆಲ್ಲನೂ ಇಲ್ಲಿ ಕರೆಸಿ ಇದನ್ನು ನೀವು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಅಂತ ಹೇಳಿಬಿಟ್ಟು ಮಾಧ್ಯಮದವ್ರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಗೆ ನೀವು ಎಲ್ಲ ಬಂದಿದ್ದೀರಾ ಒಂದು ಸ್ವಲ್ಪ ಹೈಲೈಟ್ ಮಾಡಿ ನಮ್ಮ ಈ ನಾರಾಯಣ ಗುರುಗಳದು ಭಾಳ ಭಾಳ ಈ ಸೋಷಿಯಲ್ ರಿಫಾರ್ಮರ್ ಅವರು ಅವರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ಸು ಅವ್ರಿಗೆ ಈ ಅವ್ರ ಚಿತ್ರನ ಅಲ್ಲಿ ಹಾಕ್ದಂಗೆ ರಿಜೆಕ್ಟ್ ಮಾಡಿರೋದು ನಮಗೆಲ್ಲ ಭಾಳ ನೋವನ್ನು ಉಂಟು ಮಾಡಿದೆ ಅದನ್ನು ನಿರ್ಧಾರನ ಚೇಂಜ್ ಮಾಡಿ ಅವ್ರ ಚಿತ್ರನ ಹಾಕಲೇಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಇವತ್ತು ನಾವು 26 ಏನು ಪ್ರೊಟೆಸ್ಟ್ ಅಂದ್ರೆ ನಾವು ಎಲ್ಲ ಒಂದೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅನ್ನು ಆದರೆ ಕೇಂದ್ರ ಸರ್ಕಾರವು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ದು ಸರ್ಕಾರ ಕೈಗೊಂಡ ಈ ತೀರ್ಮಾನದಿಂದ ಬ್ರಹ್ಮಶ್ರೀ ನಾರಾಯಣ್ ಗುರುಗಳನ್ನು ಮತ್ತು ಶೋಷಿತ ವರ್ಗದ ಜನರನ್ನು ಅವಮಾನಿಸದಂತಾಯಿತು ಎಂದರು ಕೇಂದ್ರ ಸರ್ಕಾರವು ಕೇರಳ ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನು ಪುರಸ್ಕರಿಸಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಸ್ತಬ್ಧ ಚಿತ್ರವನ್ನು ಸೇರಿಸಬೇಕೆಂದು ಮಲ್ಸಂದ್ರ ಶಿವಣ್ಣ ಒತ್ತಾಯಿಸಿದರು ಜಿಲ್ಲಾ ಆರ್ಯ ಈಡಿಗರ ಸಂಘದ ವತಿಯಿಂದ ಇಂದು ನಮ್ಮ ಒಂದೇ ಕುಲ ಒಂದೇ ಮತ ಒಂದೇ ಎಲ್ಲರೂ ಒಂದೇ ಅಂತ ಒಂದು ಸಾರಿದಂತಹ ಕಲಿಯುಗದ ನಮ್ಮ ಕರ್ನಾಟಕದ ಬಸವಣ್ಣನವರು ಹಾಗೋ ಹಾಗೆ ಕೇರಳದಲ್ಲಿ ನಮ್ಮ ನಾರಾಯಣ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲ ಮಹಾತ್ಮ ಗಾಂಧೀಜಿ ಅಂಥವರು ಸಹ ಅಂಥ ಮಹಾನೀಯ ವ್ಯಕ್ತಿಗಳು ಸಹ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಂಡು ಬಹಳ ಮೆಚ್ಚಿ ಅವರಿಗೆ ಬಹಳ ಅನುಯಾಯಿಗಳಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಸಹ ಅವರ ಅನುಯಾಯಿಗಳಾಗಿದ್ದರು ಆ ಥರ ಬೆಳೆದಂಥ ಒಬ್ಬ ಮಹಾನ್ ನಾಯಕ ಮಹಾಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಇವತ್ತು 26ನೇ ತಾರೀಕು ಜನವರಿ ಕೇಂದ್ರ ಇದು ಗಣರಾಜ್ಯೋತ್ಸವ ದಿವಸ ಸ್ತಬ್ಧ ಚಿತ್ರಗಳ ವಿಚಾರದಲ್ಲಿ ಮೊದಲು ಆದ್ಯತೆ ಕೊಟ್ಟು ಈಗ ಮತ್ತೆ ಅದು ಆ ಒಂದು ಆದ್ಯತೆಯನ್ನು ಆ ಸ್ತಬ್ಧ ಚಿತ್ರದ ಆದ್ಯತೆಯನ್ನು ಯಾಕೋ ಹಿಂಪಡೆಯಲಾಗಿದೆ ಅದಕ್ಕೋಸ್ಕರ ಕೇಂದ್ರ ಸಂಘ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಮಿತಿಯನ್ನು ತಪ್ಪನ್ನು ಅದನ್ನು ತಿಳಿದುಕೊಂಡು ಮತ್ತೆ ಮೋದಿಜಿಯವರು ದಯಮಾಡಿ ಈ ಒಂದು ನಾರಾಯಣ ಗುರುಗಳ ಅವರು ಮೊನ್ನೆ ಶಿವಗಿರಿಗೆ ನಾರಾಯಣ ಗುರುಗಳ ಕ್ಷೇತ್ರಕ್ಕೆ ಹೋಗಿದ್ರು ಮೋದಿಜಿ ಹೋಗಿದ್ರು ಅಟಲ್ ಇವರು ಅಡ್ವಾಣಿ ಅವರು ಹೋಗಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಮಾದಿಗ ಸಮುದಾಯ ಇನ್ನೂ ಮೇಲೆ ಬಂದಿಲ್ಲ ನಮ್ಮ ಸಮುದಾಯ ಕೆಳಮಟ್ಟದಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಆ ಸಮುದಾಯವನ್ನು ಮೇಲೆತ್ತುವ ಕೆಲಸ ಮಾತ್ರ ಯಾರಿಂದನೂ ಆಗ್ತಾ ಇಲ್ಲ ಹೀಗಂತ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಆರೋಪ ಮಾಡಿದ್ದಾರೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಮಾದಿಗ ದಂಡೋರೆ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಆದಿಜಾಂಭವ ಜಯಂತಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪಿಳ್ಳು ಮುನಿಶಾಮಪ್ಪ ಅವರು ಮಾತನಾಡಿ
ಭೂಮಿ ಹುಟ್ಟಿದ ಮೇಲೆ ಆದಿಜಾಂಬವ ಸಂದಾಯವನ್ನು ಹುಟ್ಟಿದ್ದು, ಪ್ರತಿಯೊಂದು ಜಾತಿಯು ಅವರದೇ ಆದ ಜಾತಿ ಜಯಂತಿಯನ್ನು ಆಚರಿಸುತ್ತಾರೆ. ರಾಜ್ಯದ ಎಲ್ಲಾ ಮಾದಿಗ ಸಮುದಾಯದವರು ಒಂದೇ ಛಾವಣಿ ಕೆಳಗೆ ಸೇರಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದರು. ಶ್ರೀ ಆದಿಜಾಂಬವ ಜಯಂತ್ಯೋತ್ಸವನ ನಿರಂತರವಾಗಿ ಕಳೆದ 6 ವರ್ಷಗಳಿಂದ ನಡ್ಕೊಂಡ್ಬಿಟ್ಟು 16 ವರ್ಷಗಳಿಂದ ನಿರಂತರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶಂಕರಣ್ಣನವರ ನೇತೃತ್ವದಲ್ಲಿ ನಾವು ಆದಿಜಾಂಬ ಜಯಂತ್ಯೋತ್ಸವ ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಹನುಮಂತರವರ ನೋಡಿದ್ರೆ ಬಹಳಷ್ಟು ಸಭೆ ಸಮಾರಂಭಗಳೆಲ್ಲ ಹಿಂದೆ ಎಲ್ಲ ಮಾಡ್ಕೊಂಡ್ಬಂದಿದ್ವಿ. ಆದರೆ ಬಹಳ ಅರ್ಥಪೂರ್ಣವಾದ ಕರ್ನಾಟಕ ಮಾದಿಗ ತಂಡದ ವತಿಯಿಂದ ಶ್ರೀ ಆದಿಜಾಂಬವ ಜಯಂತ್ಯೋತ್ಸವ ಮತ್ತು ನಮ್ಮ ಸ್ವಾಮೀಜಿ ಇರ್ತಕ್ಕಂಥ ನಮ್ಮ ಆದಿಜಾಂಬವ ಇರ್ತಕ್ಕಂಥ ಒಂದು ಕ್ಯಾಲೆಂಡರನ್ನು ಇವತ್ತು ಉದ್ಘಾಟನೆ ಮಾಡುವುದರ ಮೂಲಕ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಳ್ಳುವಂಥ ವ್ಯವಸ್ಥೆಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ಇಡೀ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ಯಾವ ಭಾಗದಲ್ಲಿ ಯಾವ ಈ ಸಮುದಾಯ ಇದೆ, ಮಾದಿಗ ಸಮುದಾಯ ಇದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಸೇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಯಲ್ಲಿ ಹಿನ್ನಡೆ ಕಾಣುತ್ತಿದ್ದು ಎಲ್ಲರೂ ಸಂಘಟಿತರಾಗಬೇಕು. ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಜಾತಿ ನಿಂದನೆ ಕೇಸುಗಳು ದಾಖಲಾಗಿರಲಿಲ್ಲ. ತಾಲೂಕಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ. ಈ ಸಂಬಂಧ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಚಿವರು, ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಎಲ್ಲ ರೀತಿ ಮೆಟ್ಟಿ ನಿಂತು ನನ್ನ ಸಮಾಜದ ಗೌರವನ, ನನ್ನ ಆತ್ಮಗೌರವನ ಕಾಪಾಡಿಕೊಂಡು ಈ ತಾಲೂಕಿನಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆ ಅಂದರೆ ಕಳೆದ 70 ವರ್ಷಗಳಿಂದ ಕೂಡ ಈ ತಾಲೂಕಿನಲ್ಲಿ ಯಾವ ಯಾವ ಇಲಾಖೆಯಿಂದ ಒಬ್ಬ ಶಾಸಕರಾಗಿ ಎಷ್ಟು ಹಣವನ್ನು ತರಬೇಕು, ಯಾವ ಹಣ ಬರುತ್ತೆ ಅಷ್ಟಕ್ಕೆ ಸೀಮಿತ ಅಲ್ಲ, ಹೆಚ್ಚುವರಿಯಾಗಿ ಈ ಜನಸಂಖ್ಯೆಗೆ ಅನುಗುಣವಾಗಿ ಏನೇನು ಹಣವನ್ನು ತಂದಿದ್ದೀನಿ, ಯಾವ ಇಲಾಖೆಗಳಲ್ಲಿ ಯಾವ ಯಾವ ಕೆಲಸವನ್ನು ಮಾಡಿಸಿದ್ದೀವಿ ಅಂತ ನಿಮ್ಮ ಕಣ್ಣು ಮುಂದೆಗಡೆ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಕೇರೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ಇದೆ ಅನ್ನೋದಕ್ಕೆ ನಾನು ನಿರ್ದೇಶನವನ್ನು ಅಲ್ಲಿ ಕೊಟ್ಟಿದ್ದೀನಿ. ಆದರೆ ಇದೇ ರೀತಿ ಅಭಿವೃದ್ಧಿ ಆಗಿದೆ ಪಕ್ಷದಲ್ಲಿ. 5 ವರ್ಷಗಳ ಆದ ನೀವು 2013 2018 ಆದಂಥ ಅಭಿವೃದ್ಧಿಯನ್ನು ನೀವು ಗಣನೆಗೆ ತೆಗೆದುಕೊಳ್ಳದಾದರೆ, ನಾನು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ನೀವು ಗಣನೆಗೆ ತೆಗೆದುಕೊಂಡಿದ್ದೇ ಆಗಿದ್ದಿದ್ರೆ, ಇದು ಉದಾಹರಣೆಗೆ ಹೇಳಿದರೆ 63 ವರ್ಷ 70 ವರ್ಷ ಆಗಿತ್ತು, ನಾನು ಎಮ್ ಎಲ್ ಎ ಆದಂಥ 68 ವರ್ಷ ಆಗಿತ್ತು, ಒಬ್ಬ ಅಗ್ನಿಶಾಮಕ ಠಾಣೆ ಇರಲಿಲ್ಲ, 75 ವರ್ಷ ಆಗಿತ್ತು. ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷ ಎಂ ಶಂಕರಪ್ಪ ಮಾತನಾಡಿ, ನಮ್ಮ ಮಾದಿಗ ಸಮುದಾಯವನ್ನು ಬಲಪ್ರದರ್ಶನವನ್ನು ಮಾಡಲಿದ್ದೇವೆ. ತಾಲೂಕಿನಲ್ಲಿ ಇತರೆ ಸಮುದಾಯಗಳಿಗಿಂತ ನಮ್ಮ ಮಾದಿಗ ಸಮುದಾಯದವರು ಹೆಚ್ಚು ಇದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಇತರೆ ಜನಾಂಗದ ಕೈಗೊಂಬೆಗಳಾಗಿದ್ದಾರೆ. ಇತರೆ ಸಂಘಗಳಿಗೆ, ಸಮುದಾಯಗಳಿಗೆ ನೀಡುವ ಗೌರವವನ್ನು ನಮ್ಮ ಸಮುದಾಯಕ್ಕೆ ನೀಡುತ್ತಿಲ್ಲ. ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ. ನಮ್ಮಲ್ಲೇ ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ನಮ್ಮ ಸಮುದಾಯವನ್ನು ಕಡೆಗಣನೆ ಮಾಡುತ್ತಿದ್ದಾರೆ. ಇತರೆ ಜಾತಿಗಳು ಸಮುದಾಯಗಳ ಜಯಂತಿಗಳನ್ನು ಬಹಳ ಅದ್ದೂರಿ ಹಾಗೂ ಜಯಂತ್ಯೋತ್ಸವ ಆಚರಿಸುತ್ತಾರೆ. ನಮ್ಮ ಜಾತಿಯ ಆದಿಜಾಂಬವ ಜಯಂತ್ಯೋತ್ಸವ ಸರ್ಕಾರ ಸಂಕ್ರಾಂತಿ ಹಬ್ಬದಂದು ಆಚರಣೆ ಮಾಡಬೇಕು ಎಂದರು. ಅದಕ್ಕೆ ಸ್ವಲ್ಪ ಈ ಕಡೆ ಗಮನ ಇಟ್ಟು ಕೇಳ್ರಿ, ಯಾವನು ಹೇಳೋದಿಲ್ಲ ನಿಮ್ಗೆ, ನಿಮ್ಗೆ ಯಾರು ಹೇಳೋದಿಲ್ಲ, ಯಾರು ಬರೆಯೋದೂ ಇಲ್ಲ. ಈ 10 ಅವತಾರಗಳನ್ನ ಶ್ರೀಮನ್ನಾರಾಯಣ 10 ಅವತಾರವನ್ನು ಎತ್ತಿರೋದು ನೋಡಿರೋದು ಯಾರಂದ್ರೆ ಜಾಂಬೋತ್ಪಂಪನೆ. ನಾನು ಹೇಳ್ತೇನೆ, ನಾನು ಹೇಳಿದ ಮೇಲೆ ಇವಾಗ ತೆಲುಗು ಚಾನೆಲ್ಸ್ ಅಲ್ಲಿ ಯೂಟ್ಯೂಬ್ಗಳಲ್ಲಿ ಆ ಬ್ರಾಹ್ಮರು ಮಾತಾಡ್ತಾ ಇದ್ದಾರೆ. ಇವಾಗ ಬ್ರಾಹ್ಮರು ತೆಲುಗು ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಆಂಧ್ರದಲ್ಲಿ ಜಾಂಬೂನ್ ವಿಚಾರ ಜಾಸ್ತಿ ಆದ್ಮೇಲೆ ಅರ್ಥ ಆಯ್ತರಾ, ಈ 10 ಅವತಾರಗಳನ್ನು ನೋಡಿರ್ತಕ್ಕಂಥ ಜಾಂಬೂನು 7 ಜನ ಚಿರಂಜೀವಿಗಳಲ್ಲಿ ಈತ ಚಿರಂಜೀವಿ ಅಂತ ಅವ್ರು ಹೇಳ್ತಾರೆ. ಇವ್ರಿಗೆಲ್ಲ ಚಿರಂಜೀವಿ ತಗೊಟ್ರೋದು ಇದನ್ನೇ, ಇವ್ರನ್ನ ಚಿರಂಜೀವಿ ಕೊಟ್ಟಿದಾರಂತೆ. ಅವ್ರು ಯಾರೋ ಕೊಟ್ಟವ್ರು ಯಾರೋ, ಇದೇ ಚಿರಂಜೀವಿ ಅದಾರಪ್ಪ ಅಲ್ವಾ. ಯಾರಿಗೊಬ್ರು ಕೇಳಿದೆ, ಏ ಬ್ರಹ್ಮನಿಗೆ ಯಾಕೆ ಪೂಜೆ ಇಲ್ಲ ಅಂತ ಹೇಳಿದೆ. ಮಗಳು ಮದುವೆ ಆಗಿದ್ದಾನೆ ಅದಕ್ಕೆ ಪೂಜೆ ಇಲ್ಲ. ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ದ ಇಬ್ಬರನ್ನ, ಪಾರ್ವತಿನ ಲಕ್ಷ್ಮಿನ, ಇವರಿಬ್ಬರಾದರೂ
ಇನ್ನೊಬ್ಬಳಿದ್ಲು ಸರಸ್ವತಿ ಅಂತ ಅವಳನ್ನ ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಎಲ್ಲರೂ ನಿಂತಲ್ಲಿಂದನೇ ಎಲ್ಲರೂ ಆಮ್ಲೆಟ್ ತಗೊಂಡ್ರಿ ಓಕೆ ಕ್ಷಮಾರಪ್ಪ ತಾಲೂಕು ಅಧ್ಯಕ್ಷರಾದ ಕದಿರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುನಿಯಪ್ಪ ಪುರಸಭಾ ಮಾಜಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದ ಹಲ್ಲೆಕೋರರ ವಿರುದ್ಧ ಪ್ರಕರಣ ದಾಖಲಿಸಿ ಅಂತ ಅನ್ಯಾಯವನ್ನು ಪ್ರಶ್ನಿಸಿದರೆ ಕೋಲಾರದಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನೀನ್ಯಾರು ಅಂತ ಪ್ರಶ್ನೆ ಮಾಡುವ ಮುಖಾಂತರ ಪೊಲೀಸ್ ಅಧಿಕಾರಿಗಳು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ತಿಂಗಳು 15ರಂದು ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ಅವರ ಹಗರಣವನ್ನು ಖಂಡಿಸಿ ಅವಣಿ ಗ್ರಾಮ ಪಂಚಾಯಿತಿ ಎದುರು ಕಾನೂನಾತ್ಮಕವಾಗಿ ಅನುಮತಿ ಪಡೆದು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಪ್ರತಿಭಟನೆ ಮಾಡುತ್ತಿದ್ದ ಸಮಯದಲ್ಲಿ ಅವಣಿ ವಿಜಿ ಬೆಂಬಲಿಗರು ಕುಡಿದ ಮತ್ತಿನಲ್ಲಿ ಪೊಲೀಸರ ಎದುರೇ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿದ್ದು ಈ ಸಂಬಂಧ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಮುಳಬಾಗಿಲು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಇಂದಿಗೆ ಒಂದು ತಿಂಗಳು ಕಳೆದಿದ್ದರೂ ಪ್ರಕರಣ ದಾಖಲಾಗಿರುವುದಿಲ್ಲ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಚಾಲಕ ಚೋಳಂಗುಂಟೆ ಹರೀಶ್ ರವರ ಮೇಲೆ ಕೆಲ ಕಿಡಿಗೇಡಿಗಳು ಅಸಭ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ಈ ಸಂಬಂಧ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದರೂ ಪ್ರಕರಣ ದಾಖಲಾಗಿರುವುದಿಲ್ಲ ಆವಣಿ ಗ್ರಾಮ ಪಂಚಾಯಿತಿ ಎದುರು December 15 ಹೋರಾಟಗಾರರ ಮೇಲೆ ಕೆಲ ಕುಡುಕರು ಕುಡಿದ್ಬಿಟ್ಟು ಏಕಾಏಕಿ ಹಲ್ಲೆ ಮಾಡಿರೋ ಸಂಬಂಧಪಟ್ಟಂಗೆ ಅವತ್ತೇ ಹೋಗಿ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಒಂದು ತಿಂಗಳು ಕಳೆದ್ರೂ ಇದುವರೆಗೂ ಕೇಸ್ ದಾಖಲಾಗಿರೋಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ DYSP ಸಾಹೇಬ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಕೋಲಾರಿಂದ ಮುಳಬಾಗಿಲು ಬಂದು ಹೋರಾಟ ಮಾಡೋದಕ್ಕೆ ನೀನ್ಯಾರು ನೀನೇನು ಮಾಡಬೇಕು ಅಂದರೆ ನಾವು ಅಕ್ರಮಗಳ ಪಟ್ಟಿಗಳ ಸಮೇತ ನೀಟಾಗಿ ನಾವು ಇಟ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ರು ಈ ಮಾತು ಬಳಸಿದ್ರು ಕೋಲಾರಿಂದ ಬಂದು ಇಲ್ಲಿ ಹೋರಾಟ ಮಾಡೋದಕ್ಕೆ ನೀನ್ಯಾರು ಅಂತೇಳ್ಬಿಟ್ಟು ಮಾತಾಡಿದ್ರು ಅದೇ ರೀತಿ ಅದೇ ಗ್ರಾಮದಲ್ಲಿ ಕೆಲವರು ಕಿಡಿಗೇಡಿಗಳು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಇದು ಮಾಡಿಕೊಂಡು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ವಿನಾಕಾರಣ ನಮ್ಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಸಂಬಂಧಪಟ್ಟಂಗೆ ನಾವು ಪೊಲೀಸ್ನವ್ರನ್ನ ಮಾತಾಡಿದ್ರೆ ಪೊಲೀಸ್ನವರು ಗದರೋದು ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ January 26 ಗಣರಾಜ್ಯೋತ್ಸವ ದಿನದಂದು ಕೋಲಾರದ ಗಾಂಧಿ ಪ್ರತಿಮೆ ಎದುರು ಕಪ್ಪು ಪಟ್ಟಿ ಧರಿಸಿ ಕಪ್ಪು ಬಾವುಟದೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮದ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿ ನಂತರ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡುತ್ತೇವೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ನಮ್ಮನ್ನು ಅರೆಸ್ಟ್ ಮಾಡಿದರೂ ನಮ್ಮ ಹೋರಾಟ ಕೈಬಿಡುವುದಿಲ್ಲ ಎಂದು ಅವರು ತಿಳಿಸಿದರು ನಮ್ಮನ್ನೇನಾಗುತ್ತೋ ದೊಡ್ಡ ಕ್ರಿಮಿನಲ್ ಥರ ನೋಡೋದು ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಕೇಸುಗಳಂತ ಇಂಥದ್ದು ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಕ್ರೈಮ್ಗಳಿಗೆ ಯಾವುದು ಮಾಡಿಲ್ಲ ಆದ್ರೂ ಏನೋ ದೊಡ್ಡ ಕ್ರಿಮಿನಲ್ ಥರ ನಮ್ಮನ್ನು ನೋಡೋವಂಥದ್ದು ನಮ್ಮನ್ನೇನೋ ಒಂಥರ ದೂಷಿಸುವಂಥದ್ದು ಹೋರಾಟ ಮಾಡೋದು ನಮ್ಮ ಹಕ್ಕು ನಾವು ಹೋರಾಟ ಮಾಡಿದ್ರೆ ನಮಗೆ ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ನಡೆಯುತ್ತೆ ನಮ್ಮ ಮೇಲೆ ದಾಳಿ ನಡೆಯುತ್ತೆ ಆ ದಾಳಿಗೆ ಸಂಬಂಧಪಟ್ಟಂಗೆ ಇದುವರೆಗೂ FIR ಆಗಲ್ಲಂದೆ ಏನದಕ್ಕೆ ಕಾರಣ ಏನು ಅರ್ಥ ಏನು ಯಾವ ಒಂದು ಸಿಚುವೇಶನಲ್ಲಿ ನಾವು ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಒಂದು
ಘಟನೆ ಸಂಬಂಧಪಟ್ಟಂಗೆ ಈ ಒಂದು ವ್ಯವಸ್ಥೆನ ಖಂಡಿಸಿ ಇಒ ಅವರಾಗ್ಬೋದು, ಮುಳಬಾಗಿಲು ತಾಲೂಕು ಇಒ ಅವರಾಗ್ಬೋದು, ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿ ನಾವು ಮನವಿ ಪಟ್ಟು ಎಲ್ಲ ಮಾಡಿದ್ರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪೂರ್ತಿ ವ್ಯವಸ್ಥೆನ ಖಂಡಿಸಿ ಇದೇ ತಿಂಗಳು 26ನೇ ತಾರೀಕು ಗಾಂಧಿ ಪ್ರತಿಮೆ ಎದುರು ಕಪ್ಪು ಬಾವುಟ ಪ್ರದರ್ಶಿಸಿ ದೊಡ್ಡ ಮಟ್ಟದ ಒಂದು ಈ ಸಂದರ್ಭದಲ್ಲಿ ಸೇವಾ ಸಮಿತಿ ರಾಜ್ಯ ಸಂಚಾಲಕ ಚೋಳಂಗುಂಟೆ ಹರೀಶ್, ರಾಜ್ಯ ಕಾರ್ಯದರ್ಶಿ ಜೆ ಶ್ರೀನಿವಾಸ್, ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಮುನಿರಾಜ್ ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ ತಿಂಗಳ ಹಿಂದೆಯಷ್ಟೇ ಪಟ್ರೇನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಎನ್ನುವಾತ ರೈಲಿಗೆ ಸಿಲುಕಿ ಸಾವಿಗೀಡಾಗಿದ್ದ. ಆ ವಿಷಯ ಮಾಸುವಷ್ಟರಲ್ಲೇ ಇನ್ನೊಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಪರಿಚಿತ ಮಹಿಳೆಯೊಬ್ಬಳು ರಾತ್ರಿ ರೈಲಿಗೆ ಸಿಲುಕಿ ಸಾವಿಗೀಡಾಗಿರುವ ದುರ್ಘಟನೆ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಬಳಿ ಹಾದು ಹೋಗುವ ರೈಲ್ವೆ ಟ್ರ್ಯಾಕ್ ಬಳಿ ಈ ಹಿಂದೆಯಷ್ಟೇ ಅದೇ ಗ್ರಾಮದ ನಿವಾಸಿ ನಾರಾಯಣಸ್ವಾಮಿ ಎಂಬಾತ ತನ್ನ ಕೆಲಸ ಮುಗಿಸಿ ರಾತ್ರಿ 8ರ ಸುಮಾರಿಗೆ ಮನೆಗೆ ವಾಪಸಾಗುವ ಸಮಯದಲ್ಲಿ ಏಕಾಏಕಿ ಬಂದ ರೈಲು ಡಿಕ್ಕಿ ಹೊಡೆದ ರಭಸಕ್ಕೆ ದೇಹ ಛಿದ್ರ ಛಿದ್ರವಾಗಿತ್ತು. ಆ ಘಟನೆ ನಡೆದು ಇನ್ನು 1 ತಿಂಗಳು ಮಾಸುವಷ್ಟರಲ್ಲಿ ಇನ್ನೊಂದು ದುರ್ಘಟನೆ ನಡೆದು ಹೋಗಿದೆ. ಹೌದು, ಸರಿಸುಮಾರು 65ರಿಂದ 70 ವರ್ಷದ ವೃದ್ಧೆಯೊಬ್ಬಳು ನಿನ್ನೆ ರಾತ್ರಿ ಯಾತಕ್ಕಾಗಿ ಬಂದಳೋ ಗೊತ್ತಿಲ್ಲ, ಯಾರಿಗೋಸ್ಕರ ಬಂದಳೋ ಗೊತ್ತಿಲ್ಲ. ಆದರೆ ಪಟ್ರೇನಹಳ್ಳಿ ಮತ್ತು ಅಜ್ಜವಾರ ಗ್ರಾಮಗಳ ಮಧ್ಯೆ ಇರುವ ರೈಲ್ವೆ ಟ್ರ್ಯಾಕ್ ಮೇಲೆ ರಾತ್ರಿ 8:30ಕ್ಕೆ ಚಲಿಸುವ ಚಿಕ್ಕಬಳ್ಳಾಪುರ ಬಂಗಾರಪೇಟೆ ಹೋಗುವ ರೈಲಿಗೆ ಸಿಲುಕಿ ಸಾವಿಗೀಡಾದ ಘಟನೆ ನಡೆದಿದೆ. ಈ ವೃದ್ಧಿಯ ಬ್ಯಾಗಿನಲ್ಲಿ ಕೋಲಾರ, ಚಿಂತಾಮಣಿ, ಬಂಗಾರಪೇಟೆ ಈ ಭಾಗಗಳಲ್ಲಿ ಓಡಾಡಿರುವ ಬಸ್ ಟಿಕೆಟ್ಗಳು ಸಿಕ್ಕಿರುವುದಾಗಿ ಸ್ಥಳೀಯರು ಮಾಹಿತಿ ನೀಡಿದರು. ಇನ್ನೊಂದು ಕಡೆ ಈ ವೃದ್ಧೆಯು ಯಾಕೆ ಆ ಸಮಯದಲ್ಲಿ ಆ ಜಾಗಕ್ಕೆ ಬಂದಳು ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಇನ್ನು ರಾತ್ರಿ 8:30ರ ನಡುವೆ ನಡೆದ ಈ ಘಟನೆ ವೃದ್ಧೆಯ ಶವ ರೈಲ್ವೆ ಟ್ರ್ಯಾಕ್ ಮೇಲೆಯೇ ಇರುವುದನ್ನು ಕಂಡು ಸ್ಥಳೀಯರು ಯಾರೂ ಸಹ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಲು ಮುಂದಾಗಲಿಲ್ಲ. ಸ್ಥಳಕ್ಕೆ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಸಿಬ್ಬಂದಿ ಬಂದು ಪರಿಶೀಲನೆ ನಡೆಸಿ ದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮೊದಲೇ ಅಧಿಕಾರಿಗಳ ಕಾರುಬಾರಿಗೆ ಕುಖ್ಯಾತಿಯಾಗಿ ಸಾರ್ವಜನಿಕ ಟೀಕೆಗೆ ಗುರಿಯಾಗಿರುವ ಜಿಲ್ಲಾ ವಕ್ಫ್ ಮಂಡಳಿಗೆ ಕಳೆದ 6-7 ತಿಂಗಳುಗಳಿಂದ ಅಧ್ಯಕ್ಷರುಗಳಿಲ್ಲದೆ ಅಧಿಕಾರಿಗಳ ದರ್ಬಾರ್ಗೆ ಲಗಾಮು ಹಾಕೋರೇ ಇಲ್ಲದಂತಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಜಿಲ್ಲೆಯಲ್ಲಿ ವಕ್ಫ್ ಮಂಡಳಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಅದರ ಉಸ್ತುವಾರಿಯಲ್ಲಿ ನಡೆಯುವ 100+ ಮಸೀದಿಗಳು, ದರ್ಗಾಗಳು ಇವೆ. ಆದರೆ ಕಳೆದ 6-7 ತಿಂಗಳುಗಳಿಂದ ಜಿಲ್ಲೆಯಲ್ಲಿ ವಕ್ಫ್ ಮಂಡಳಿಗೆ ಅಧ್ಯಕ್ಷರು ನೇಮಕವಾಗದೆ ಮಂಡಳಿಯನ್ನು ಮುನ್ನಡೆಸಲು ಸೂಕ್ತ ಅಧ್ಯಕ್ಷರು ಇಲ್ಲದೆ ನಾವಿಕನಿಲ್ಲದ ದೋಣಿಯಂತೆ ಆಗಿದ್ದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಮ್ಮಿಶ್ರ ಸರ್ಕಾರ ಪತನವಾದ ಬಳಿಕ ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಸರ್ಕಾರದಲ್ಲಿ ಜಿಲ್ಲೆಗೆ ನೂತನ ವಕ್ಫ್ ಮಂಡಳಿ ಅಧ್ಯಕ್ಷರನ್ನಾಗಿ ಇಮ್ತಿಯಾಸ್ ಪಾಷಾರವರನ್ನು ನೇಮಕ ಮಾಡಲಾಗಿದ್ದು, ಇವರ ನೇಮಕ ಪ್ರಶ್ನಿಸಿ ಹಿಂದಿನ ಅಧ್ಯಕ್ಷ ಬಿಎಸ್ ರಫೀವುಲ್ಲಾ ಕೋರ್ಟ್ ಮೆಟ್ಟಿಲೇರಿದ್ದರು. ಇದಾದ ಬಳಿಕ ಇಮ್ತಿಯಾಸ್ ಪಾಷಾ ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಅವರ ರಾಜೀನಾಮೆಯನ್ನು ರಾಜ್ಯ ವಕ್ಫ್ ಮಂಡಳಿ ಅಂಗೀಕರಿಸಿದೆ. ಆದರೆ ಅಂದಿನಿಂದ ಖಾಲಿ ಇರುವ ಜಿಲ್ಲೆಯ ವಕ್ಫ್ ಮಂಡಳಿಗೆ ಸರ್ಕಾರ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡದೇ ಇರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ವರದಿಗಾರರು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಶಾಫಿ ಸಾದಿರ್ ಅವರನ್ನು ಮಾತನಾಡಿಸಿದಾಗ, ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರ ಸ್ಥಾನ ಕೋರ್ಟ್ನಲ್ಲೇ ಇದೆ. ಸರ್ಕಾರ ಕಳೆದ ಕೆಲ ದಿನಗಳ ಹಿಂದೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಬೇಕು ಎಂದು ಆದೇಶ ಹೊರಡಿಸಿದೆ. ಈ ಕುರಿತು ಮಂಡಳಿಯ ಸದಸ್ಯರು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಇದನ್ನು ಕುರಿತು ರಾಜ್ಯ ವಕ್ಫ್ ಮಂಡಳಿಯ ಸಿಇಒಗೆ ಕರೆ ಮಾಡಿದರೆ ಅವರು ತಮ್ಮ ದೂರವಾಣಿ ಕರೆಯನ್ನು ಸ್ವೀಕರಿಸದೇ ಇರುವ ಕಾರಣ ಅವರ ಕಡೆಯಿಂದ ಮಾಹಿತಿ ಸಿಕ್ಕಲಿಲ್ಲ ಎಂದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ,
ಎಂದೆಂದಿಗೂ ನಿಮ್ಮೊಂದಿಗೆ.